ನಮ್ಮ ಡಿ ಕೆ ಶಿವಕುಮಾರ್ ಅವರು ಇನ್ನೊಂದು ಹೆಜ್ಜೆ ಹೋಗಿ, ಅಕ್ಕ ನೀನು ನಿಮ್ಮ ಅತ್ತೆ ಮನೆಗೆ ಹೋಗ್ಬೇಕಾದ್ರೂ ಫ್ರೀ, ಹಾಸನಕ್ಕೂ ಫ್ರೀ, ಧರ್ಮಸ್ಥಳಕ್ಕೂ ಫ್ರೀ, ಎಲ್ಲಾ ಬಸ್ ಫ್ರೀ ಅಂತ ಹೇಳಿದ್ರು. ಇವತ್ತಿನ ಬಸ್, ಇವತ್ತಿನ ಏನ್ ಸ್ಥಿತಿ ಆಗ್ತಾ ಐತೆ, ಬಸ್ಗಳು ಕಿಟಕಿ ಬಾಗಿಲುಗಳೆಲ್ಲ ಕಿತ್ತಾಕ್ತಾ ಇದಾರೆ. ಚರ್ಚೆ ಮಾಡ್ತಿರಲ್ಲ, ಕಿಟಕಿ ಬಾಗಿಲು ಇಲ್ಲ, ಯಾಕೆ ಬಸ್ಗಳೇ ಇಲ್ಲ? 2014 ಇಲ್ಲಿ ನಿಂತಾಗ ಫುಲ್ ಟೈಮ್ ಆಗಿ ನಾವು ಬಿಟ್ಟಿದ್ರಿ ಅವ್ರಿಗೆ, ಎರಡ್ ಅವರ್ ಮೂರು ಚರ್ಚೆ, ಎರಡ್ ನಿಮಿಷ, ಎರಡ್ ನಿಮಿಷ ಕೊಡ್ತಾ ಇಲ್ಲ ನಮ್ಗೆ. ನೀವು ಬಿಡಿ ಮಾತಾಡಕ್ಕೆ, ಪ್ರಸ್ತಾವನೆ ಮಾಡ್ತೀನಿ ಅಷ್ಟೇ, ನೀವು ಆಮೇಲೆ ಒಪ್ಪಿಗೆ ಕೊಡೋದು ನಿಮ್ತಾನೆ. ನೋಡಿ ಸಿ ಸಿ ಪಾಟೀಲ್ ಅವ್ರು ಹೇಳ್ತಾರೆ, ಅದನ್ನ ನೋಡಿ, ಆದ್ಮೇಲೆ 50 ಆದ್ಮೇಲೆ ಆದ್ರೂ ಬನ್ನಿ. ಸನ್ಮಾನ್ಯ ಅಧ್ಯಕ್ಷರೇ, ಇವತ್ತು ಬಸ್ಗಳಲ್ಲಿ ನೂಕು ನುಗ್ಗಲು ಯಾಕೆ ಆಗ್ತಾ ಇದೆ ಅಂದ್ರೆ, ಬಸ್ಗಳೇ ಇಲ್ಲ, 2404 ಬಸ್ಗಳೇ ಇಲ್ಲ ಇವತ್ತು, ಎಲ್ಲ ಮೂಲೆ ಸೇರಿದೆ. ಪ್ರತಿ ವರ್ಷ 1000 ಬಸ್ ಹೋಗ್ಬೇಕು ನಿಮ್ ಕಾಲದಲ್ಲಿ, ಆದ್ರೆ 1000 ಬಸ್ಗಳು ಇಲ್ಲ ಇವತ್ತು. ಇವತ್ತು ಬಸ್ಗಳೆಲ್ಲ ಬಾಗಿಲು ಕಿಟಕಿ ಹೋಗೋ ಅಂತ ಸ್ಥಿತಿಗೆ ಬಂದಿದೆ. ಕಂಡಕ್ಟರ್ ನೋಡಿ, ನೀವು ಶಿವಲಿಂಗೇಗೌಡ್ರೆ, ಶಿವಲಿಂಗೇಗೌಡ್ರೆ ಏನ್ ಬಸ್ ಚೇಂಜ್ ಮಾಡಿಬಿಟ್ಟೆ ಇದಾಗಲ್ಲ ಶಿವಲಿಂಗ, ವಿಶ್ವಾಸ ಇದತ್ತ ಇರ್ತಾರೆ ಇಲ್ಲತ್ತ ಹೋತಾರೆ. ಬಸ್ ಚೇಂಜ್ ಮಾಡಬೇಕಾಗಿಲ್ಲ, ಆ ಬಸ್ ಚೇಂಜ್ ಮಾಡಿ ಕೆತ್ ಬಂದಿಲ್ಲ ಅಂಶೂರ ಅಂತ ಹೇಳೋ ಗ್ಯಾರಂಟಿ ಬಸ್ ಇಟ್ಟೋಗಿದ್ರಿ, ಒಳ್ಳೆ ಬಸ್ ಇಟ್ಟೋಗಿರಿ, ಮತ್ತೆ ಎಲ್ಲ ಎಲ್ಲ ಮುರುಗನ್ ಬಸ್ ಇಟ್ಬಿಟ್ಟು ಹೋಗ್ಬಿಟ್ಟು ಈ ಬಂದು ಬಸ್ ಕೆಟ್ಟೋಗಿವೆ, ಬಸ್ ಕೆಟ್ಟೋಗಿವೆ ಅಂತಾರೆ. ಒಳ್ಳೆ ಬಸ್ ಇಟ್ಕೋಬೇಕಾಯ್ತು. ನೀವು 2 ತಿಂಗಳ ಹಿಂದೆ ಕಾಂಗ್ರೆಸ್ ನವರಿಗೆ ಬೈತಿದ್ರಿ ಶಿವಲಿಂಗೇಗೌಡ, ಮಾಡ್ಕೊಂಡು ಇವ್ರೇನೇನ್ ಮಾತಾಡ್ತಾರೋ, ನಮ್ ಟೈಮ್